ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಂಗಳ ಪಾಕಶಾಲೆಗೆ ಸ್ವಾಗತ. ಬನ್ನಿ, ನಾನಿವತ್ತು ಕೋಡ್ ಬಳೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಸಿಯಾಗಿ ಮಾಡ್ಕೋಬಹುದು. ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಬನ್ನಿ, ಈಗ ಮಾಡೋದು ಹೇಗೆ ಅಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಬಾಂಡ್ಲಿನ ಇಟ್ಟಿದ್ದೀನಿ. ಬಾಂಡ್ಲಿಗೆ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಓಮ್ ಕಾಳನ್ನ ತೊಗೊಂಡಿದ್ದೀನಿ. ಈಗ ನೀರು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನಾನಿಲ್ಲಿ ನೀರನ್ನ ಯಾವ ಲೋಟದಲ್ಲಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಎರಡು ಲೋಟ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಸ್ಪೂನ್ ಅಚ್ಚಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ, ಅದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪನ ಸೇರಿಸ್ಕೊಂಡಾದಮೇಲೆ ನಾನಿಲ್ಲಿ ತೊಗೊಂಡಿರೋ ಮೈದಾ ಹಿಟ್ಟನ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮಿದ್ಕೋಬೇಕಾದ್ರೆ ನೀರು ಸೇರಿಸ್ಕೊಳೋದು ಬೇಡ ಅಂದರೆ ಈಗಲೇ ಒಂದೂವರೆ ಲೋಟ ನೀರನ್ನ ಸೇರಿಸ್ಕೊಂಡ್ರೆ ನೀರು ಮಿದಿಬೇಕಾದ್ರೆ ನೀರೇನು ಸೇರಿಸ್ಕೋಬೇಕಾಗಲ್ಲ. ಈಗ ನಾನು ಒಂದು ಲೋಟ ತಗೊಂಡಿದ್ದೀನಿ, ನಾನು ಮಿದಿಬೇಕಾದ್ರೆ ನೀರನ್ನ ಸೇರಿಸ್ಕೊತೀನಿ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಒಂದು ಪಾತ್ರೆಗೆ ಸೇರಿಸ್ಕೊಂಬಿಡೋಣ. ಈಗ ಸೇರಿಸ್ಕೊಂಡಿದ್ದಾಗಿದೆ, ಈಗ ಚೆನ್ನಾಗಿ ನಾದ್ಕೊಳ್ಳೋಣ. ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾದ್ಕೊಳ್ಳೋಣ. ಸುಡ್ತಾ ಇದೆ, ನೋಡಿಬಿಟ್ಟು ನಾದ್ಕೊಳ್ಳಿ. ನಾನಿಲ್ಲಿ ಕೈಗೆ ಒಂದು 2 ರಿಂದ 3 ಸ್ಪೂನು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊತೀನಿ. ಚೆನ್ನಾಗಿ ನಾದ್ಕೊಂಡ್ರೆ ನೀಟಾಗಿ ಬರುತ್ತೆ ಕೋಡ್ ಬಳೆ. ಈಗ ನಾದಿದ್ದಾಗಿದೆ ಚೆನ್ನಾಗಿ. ನಾನಿಲ್ಲಿ 1 ಸ್ಪೂನು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಮಿದ್ಕೋಬೇಕಾಗುತ್ತೆ, ಎಲ್ಲ ಕಡೆಯೂ ಎಣ್ಣೆ ಸ್ಪ್ರೆಡ್ ಆಗೋದಕ್ಕೋಸ್ಕರ. ಚೆನ್ನಾಗಿ ಮಿದ್ಕೊಂಡ್ಮೇಲೆ ನಾನಿಲ್ಲಿ ಮಧ್ಯಕ್ಕೆ ಭಾಗ ಮಾಡ್ಕೊತಾ ಇದ್ದೀನಿ. ಭಾಗ ಮಾಡಿಕೊಂಡು ಈ ರೀತಿ ಸುರುಳಿ ಥರ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಇದೇ ರೀತಿ 2 ಭಾಗ ಮಾಡ್ಕೊಳ್ಳೋಣ. ಇದನ್ನು ಸುರುಳಿ ಸುತ್ತಕೊಂಡು ಇಟ್ಕೊಳ್ಳೋಣ. ಈ ರೀತಿ ಆದಮೇಲೆ ನಾವು ಒಂದು ಚಕ್ಕಲಿ ಒಳ್ಳನ್ನ ತಗೊಳ್ಳೋಣ. ಚಕ್ಕಲಿ ಮಾಡೋ ಒಳ್ಳನ್ನ ಈ ರೀತಿ 3 ರಂಧ್ರ ಇರೋದು ತೂತಿರೋದನ್ನ ತಗೊಂಡು ನಾವು ಮಿದ್ದಿಟ್ಕೊಂಡಿರೋ ಹಿಟ್ಟನ್ನ ಅದಕ್ಕೆ ಸೇರಿಸ್ಕೊಳ್ಳೋಣ. ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ನಾವು ಹಾಕಿರೋ ಹಿಟ್ಟನ್ನ ಸೇರಿಸ್ಬಿಟ್ಟು ಮುಚ್ಚಿಕೊಂಡು ಈ ರೀತಿ ಉದ್ದಕ್ಕೆ ಹೊತ್ಕೊಳ್ಳೋಣ. ಒಂದ್ರ ಮೇಲೆ ಒಂದಿದ್ರೂ ಅದೇ ನಂಟೋದಿಲ್ಲ. ಈ ರೀತಿ ಮಾಡಿಕೊಂಡ್ಮೇಲೆ ನಾವು ನೋಡಿ, ಈ ರೀತಿ ನಮಗೆ ಎಷ್ಟು ಸೈಜಲ್ಲಿ ಬೇಕು ಆ ಸೈಜಲ್ಲಿ ಪೀಸ್ನ ಮಾಡಿಕೊಂಡು ರೌಂಡ್ ಮಾಡ್ಕೊಳ್ಳೋಣ. ಈ ರೀತಿ ಈಗ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತೀನಿ. ನಿಮಗಿದು ಕಷ್ಟ ಅಂದರೆ ಬೆರಳಲ್ಲೇ ಈ ರೀತಿ ನೋಡಿ, ಈ ರೀತಿ ಬೆರಳಲ್ಲೇ ಸುತ್ತಿಬಿಟ್ಟು ಈ ರೀತಿ ಹಿಂಗೆ ಅನುಮಿದ್ರೆ ಆಯಿತು, ಕೋಡ್ಬಳೆ ರೆಡಿಯಾಗುತ್ತೆ. ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ಮಾಡಿದ್ರೆ.
ಈ ರೀತಿ ಎಲ್ಲದನ್ನು ಮಾಡಿಟ್ಕೊಳ್ಳೋಣ. ಈಗ ಎಲ್ಲ ರೆಡಿ ಆಗಿದೆ. ನಾವು ತಗೊಂಡಿದ್ದ ಹಿಟ್ಟಿನಲ್ಲಿ ಇಷ್ಟೊಂದು ಕೋಡುಬಳೆ ಆಗಿದೆ. ಈಗ ಗ್ಯಾಸ್ ಮೇಲೆ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ನಾನು ರೆಡಿ ಮಾಡಿಟ್ಕೊಂಡಿರೋ ಕೋಡುಬಳೆನ ಅದಕ್ಕೆ ಸೇರಿಸ್ಕೊತ ಇದ್ದೀನಿ. ಒಂದ್ರ ಮೇಲೆ ಒಂದು ಹಾಕಿದ್ರೂ ಅಂಟೋದಿಲ್ಲ, ಎಣ್ಣೆ ಒಳಗೆ ಹಾಕಿದ ಮೇಲೆ ಸರಿ ಹೋಗುತ್ತೆ. ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟ ಮೇಲೆ ಮಗಚಾಕ್ಬೇಕು. ಚೆನ್ನಾಗಿ ಬೇಯಿದ ಮೇಲೆ ನಾವು ಒಂದು ತಟ್ಟೆಗೆ ಎತ್ತಿಟ್ಕೊಂಬಿಡೋಣ. ಈಗ ಚೆನ್ನಾಗಿ ಬೆಂದಿದೆ, ನೋಡ್ತಿರ್ಬೋದು ಕಲ್ಲರ್ ಚೇಂಜ್ ಆಗಿದೆ. ಈಗ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಈಗ ಮಿಕ್ಕಿರೋದನ್ನು ಅದೇ ರೀತಿ ಸೇರಿಸ್ಕೊಂಬಿಟ್ಟು ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮಗ್ಚಿ ಮಗ್ಚಿ ಹಾಕಿ ಈಗ ಚೆನ್ನಾಗಿ ಬೆಂದಿದೆ, ಅದನ್ನು ಎತ್ತಿಟ್ಕೊಂಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಕೋಡುಬಳೆ ಮಾಡೋದು, ಮೈದಾ ಹಿಟ್ಟಿನಲ್ಲಿ ಕೋಡುಬಳೆ ಮಾಡೋದು ಎಷ್ಟು ಈಸಿ ಅಂತ. ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು. ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.